ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಬ್ಬಟ್ಟು ಅಂದರೆ ಹೋಳಿಗೆಯನ್ನು ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕಡಲೆಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕೆ ಜಿ ಮೈದಾ ಹಿಟ್ಟು, ನಂತರ ಇಲ್ಲಿ ಹಳದಿ ಪೌಡ್ರ್ ಅರ್ಧ ಸ್ಪೂನಷ್ಟು, ನಂತರ ಸ್ವಲ್ಪ ಉಪ್ಪು, ನಂತರ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟು ಕೈಗೆ ಅಂಟ್ಕೊಳ್ಬಾರ್ದು ಅಂತ ಹೇಳಿ ಇಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ಈಗ ಹಿಟ್ಟು ಕಲಸಿದ್ದು ರೆಡಿಯಾಗಿದೆ. ಈಗ ಇದನ್ನು ಅರ್ಧ ತಾಸು ಹಾಗೆ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇಡ್ತೀನಿ. ನಂತರ ಇಲ್ಲಿ ನಾನು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಕೆ ಜಿಯಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಇಷ್ಟ ಇದ್ದರೆ ಜಾಸ್ತಿ ಬೆಲ್ಲವನ್ನು ತೊಗೊಳ್ಬೋದು. ನಂತರ ಇಲ್ಲಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ. ನಂತರ ಇಲ್ಲಿ ಹಳದಿ ಪೌಡರ್, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಏಲಕ್ಕಿ ಪೌಡ್ರ್. ಇಲ್ಲಿ ನಾನು ಮೊದಲಿಗೆ ಕುಕ್ಕರ್ನಲ್ಲಿ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ, ನಂತರ ಹಳದಿ ಪೌಡರ್ ಹಾಕ್ತಾ ಇದ್ದೀನಿ, ನಂತರ ಸ್ವಲ್ಪ ನೀರು, ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಲಾಸಿನ ಅಳತೆಯಲ್ಲಿ ನಾನು ಒಂದೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4 ಸೀಟಿಯನ್ನು ತೆಗಿತಾ ಇದ್ದೀನಿ ಬೇಳೆ ಬೇಯೋದಕ್ಕೆ. ಈಗ ಇಲ್ಲಿ ನೋಡ್ಬೋದು ಬೇಳೆ ಬೆಂದಾಗಿದೆ. ನೀರು ಸೋಸುವ ಪಾತ್ರೆಯಲ್ಲಿ ನಾನು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ. ಈ ನೀರನ್ನು ನಾವು ಕಟ್ಟಿನ ಸಾರಿಗೆ ಬಳಸ್ಕೊಳ್ಬೋದು. ನಂತರ ಇಲ್ಲಿ ಒಂದು ಪ್ಯಾನ್ನಲ್ಲಿ, ಪ್ಯಾನ್ ಬಿಸಿ ಆದಮೇಲೆ ಇದರಲ್ಲಿ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಕರಗಿಸಿಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಪಾಕ ಮಾಡಬಾರ್ದು, ಹಾಗೆ ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಕೊಬ್ಬರಿ ತುರಿಯನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದರಲ್ಲಿ ಏಲಕ್ಕಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ಇದರಲ್ಲಿ ನಾನು ಈಗ ಬೇಯಿಸ್ಕೊಂಡಿರುವ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹತ್ತು ನಿಮಿಷದವರೆಗೆ ಬೇಳೆಯನ್ನು ಪ್ಯಾನ್ ಒಳಗಡೆ ಬೇಯಿಸ್ಕೊಳ್ಳಿ. ಸ್ವಲ್ಪ ಹೊತ್ತು ಈ ರೀತಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬಾಯ್ಲ್ಡ್ ಆಗಿದೆ ಇದು. ಇವಾಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫೈನ್ ಪೇಸ್ಟಾಗಿ ಗ್ರ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫೈನ್ ಪೇಸ್ಟ್ ರೆಡಿಯಾಗಿದೆ, ಇಲ್ಲಿ ನೋಡ್ಬೋದು ನೀವು. ಇದನ್ನು ಇವಾಗ ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಇದನ್ನು ನಾನು ಒಂದು ಅರ್ಧ ತಾಸು ನಾನು ಫ್ರಿಡ್ಜ್ನಲ್ಲಿ ಇಡ್ತೀನಿ. ನಂತರ ಇಲ್ಲಿ ನೀವು ನೋಡ್ಬೋದು ಮೈದಾ ಹಿಟ್ಟು
ಅರ್ಧ ತಾಸು ಆದಮೇಲೆ ಯಾವ ರೀತಿ ಆಗಿದೆ ಅಂತೇಳಿ. ಹಾಗೆ ಇಲ್ಲಿ ನಾನು ಅರ್ಧ ತಾಸು ಆದಮೇಲೆ ಹೂರ್ಣ ಕೂಡ ಇಲ್ಲಿ ಹೊರಗಡೆ ತೆಗೆದಿದ್ದೀನಿ. ಫ್ರಿಜ್ನಲ್ಲಿ ಇಡೋದ್ರಿಂದ ಒಂದು ಸ್ವಲ್ಪ ತಿಕ್ಕಾಗಿ ಬರುತ್ತೆ ಹೂರ್ಣ. ನಂತರ ಇಲ್ಲಿ ನಾನು ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕೆಳಗಡೆ ಆಯಿಲ್ ಪ್ಯಾಕೆಟನ್ನು ಇಟ್ಕೊಂಡಿದ್ದೀನಿ, ಅದರ ಮೇಲೇ ನಾನು ಹೋಳಿಗೆಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮೈದಾ ಹಿಟ್ಟಿನ ಒಂದು ಉಡ್ಡಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಿಡಲ್ ಪ್ರೆಸ್ ಮಾಡ್ತಾ ಇದ್ದೀನಿ. ಪ್ರೆಸ್ ಮಾಡಿ ಅದರಲ್ಲಿ ಈಗ ಹೂರಣವನ್ನು ತುಂಬ್ತಾ ಇದ್ದೀನಿ. ಹೂರಣವನ್ನು ತುಂಬಿ ಈ ರೀತಿಯಾಗಿ ರೌಂಡ್ ಮಾಡ್ತಾ ಮಾಡ್ತಾ ಈ ರೀತಿಯಾಗಿ ಅದು ಒಳಗಡೆ ಹೂರಣ ಹೋಗುತ್ತೆ. ಹೂರಣ ಹೋದ ಮೇಲೆ ಅದ್ರ ಮೇಲಿಂದ ಈ ರೀತಿಯಾಗಿ ಫುಲ್ ಕವರ್ ಮಾಡ್ಕೊಳ್ಳಿ. ಕವರ್ ಆದಮೇಲೆ ಎರಡು ಸೈಡ್ ಆಯಿಲನ್ನು ಅಪ್ಲೈ ಮಾಡಿ ಈಗ ಆಯಿಲ್ ಪ್ಯಾಕೆಟ್ ಮೇಲೆ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ತೆಳು ಬೇಕಂದರೆ ತೆಳಗೆ ನೀವು ಲಟ್ಟಿಸ್ಕೊಳ್ಬೋದು, ಅಥವಾ ಈ ರೀತಿ ಇಷ್ಟೇ ದಪ್ಪ ಇರಲಿ ಅಂದರೆ ಈ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಇವಾಗ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಈ ಕವರಿಂದ ಈ ರೀತಿಯಾಗಿ ತೆಗಿತಾ ಇದ್ದೀನಿ. ಇದು ಕವರ್ ಬಂದುಬಿಟ್ಟು ಆಯಿಲ್ ಪ್ಯಾಕೆಟ್ ಕವರ್. ಇದು ಆಯಿಲ್ ಪ್ಯಾಕೆಟ್ ಕವರ್ ಮೇಲೇ ನಾನು ಹೋಳಿಗೆಯನ್ನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಲಟ್ಟಿಸ್ಕೊಂಡಾದಮೇಲೆ ತವೆ ಮೇಲೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೋಳಿಗೆಯನ್ನು ನಾನು ಇಲ್ಲಿ ತೆಳ್ಳಗೆನೂ ಕೂಡ ಲಟ್ಟಿಸ್ಕೊಂಡಿದ್ದೀನಿ, ಹಾಗೆ ದಪ್ಪನ್ನು ಕೂಡ ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ನೀವು ಲಟ್ಟಿಸ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ ರುಚಿಯಾದ ಹೋಳಿಗೆ ರೆಡಿಯಾಗಿದೆ. ತುಪ್ಪದ ಜೊತೆ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನಗಂತೂ ಹೋಳಿಗೆ ಅಂದರೆ ತುಂಬಾ ಇಷ್ಟ. ತುಪ್ಪ ಹಾಕಿ ಸವಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿಯಾದ ಹೋಳಿಗೆ ಇಲ್ಲಿ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿಯಾದ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.